ಒಂದು ಟೀಮ್ ನವರು ಒಂದು ಗುಹೆಯ ಒಳಗಡೆ ಹೋಗ್ತಾರೆ ಅಷ್ಟು ವರ್ಷ ಆ ಗುಹೆಯಲ್ಲಿ ಅವರು ಏನ್ ಮಾಡ್ತಿದ್ರು ನಿಜವಾಗ್ಲು ಸಾವಿರಾರು ವರ್ಷ ಬದ್ಕೋದಕ್ಕಾದ್ರೂ ಹೇಗ್ ಸಾಧ್ಯ ಅಂತ ಯಾರಿಗೂ ಕೂಡ ಅರ್ಥ ಆಗುದಿಲ್ಲ ಹೌದು ಅಂತದ್ದೇ ಒಂದು ಮಿಸ್ಟರಿ ಸೈನ್ಸ್ ಫಿಕ್ಷನ್ ಮೂವಿನ ನಾವ್ ಇವತ್ತು ನೋಡ್ತಿರೋದು ಈ ಮೂವಿ ಹೆಸರು ಟೈಮ್ ಟ್ರಾಪ್ ಅಂತ ಸರಿ ನಾವು ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಮೈನ್ ಸ್ಟೋರಿ ಕಡೆಗೆ ಹೊರಟೋಗಣ ಮೂವಿಯ ಮೊದಲ ಸೀನ್ ನಲ್ಲಿ ನಮ್ಗೆ ಜಾನ್ ಹಾಪರ್ ಅನ್ನೋ ಒಬ್ಬ ವ್ಯಕ್ತಿನ ತೋರಿಸ್ತಾರೆ ಒಂದು ಪಾಳು ಬಿದ್ದಿರುವಂತ ವ್ಯಾನ್ ನಲ್ಲಿ ಇವನಿಗೆ ಒಂದು ಫ್ಯಾಮಿಲಿಯ ಫೋಟೋ ಸಿಗುತ್ತೆ ಆಕ್ಚುಲಿ ಇವನೊಬ್ಬ ಆರ್ಕಿಯಾಲಜಿಸ್ಟ್ ಫೌಂಟೇನ್ ಆಫ್ ಯೂತ್ ಅನ್ನೋ ಜಾಗನ ಹುಡ್ಕೊಂಡು ಇಲ್ಲಿಗೆ ಬಂದಿರ್ತಾನೆ ಈ ಜಾಗದಲ್ಲಿ ಯಾವ ಜನರು ಕೂಡ ವಾಸ ಮಾಡೋದಿಲ್ಲ ಹೀಗೆ ಇವನು ಮುಂದೆ ಬಂದಾಗ ಒಂದು ಹೋಲ್ ಸಿಗುತ್ತೆ ನೋಡಿದ್ರೆ ಆ ಹೋಲ್ ನ ಒಳಗಡೆ ಗುಹೆ ಇರೋ ರೀತಿ ಕಾಣ್ತಿರುತ್ತೆ ಮುಂದೆ ನೋಡಿದಾಗ ಅದಕ್ಕೆ ತಕ್ಕಂಗೆನೆ ಒಂದು ಗುಹೆಯ ಒಳಗಡೆ ಹೋಗುವಂತ ದಾರಿ ಇವನಿಗೆ ಕಾಣಿಸುತ್ತೆ ಆದ್ರಿಂದ ಇವನು ಆ ಗುಹೆ ಹತ್ರ ಬಂದು ನೋಡಿದ್ರೆ ಒಬ್ಬ ವ್ಯಕ್ತಿ ನಿಂತ ಜಾಗ ಫ್ರೀಸ್ ಆಗ್ಬಿಟ್ಟಿರ್ತಾನೆ ಅವನ ಬಟ್ಟೆನ ನೋಡ್ತಿದ್ರೆ ತುಂಬಾ ಹಳೆ ಕಾಲದ ವ್ಯಕ್ತಿ ಅಂತ ಅನ್ನಿಸ್ತಿರುತ್ತೆ ಆದ್ರಿಂದ ಹಾಪರ್ ಮತ್ತೆ ಮನೆಗೆ ಹೋಗ್ತಿರ್ತಾನೆ ಒಂದಷ್ಟು ಇಕ್ವಿಪ್ಮೆಂಟ್ಸ್ ಗಳನ್ನ ತಗೊಂಡು ವಾಪಸ್ ಬರ್ಬೇಕು ಅಂತ ಇವನ್ ಮನೆ ಹತ್ರ ಜಾಕಿ ಅನ್ನೋ ಒಬ್ಳು ಹುಡುಗಿ ಹಾಗೆ ಟೈಲರ್ ಅನ್ನೋ ಒಬ್ಬ ಹುಡುಗ ಇರ್ತಾರೆ ಇವರಿಬ್ರು ಹಾಪರ್ ನ ಗಳು ಇವರು ಕೂಡ ಹಾಪರ್ ನ ಜೊತೆ ಆ ಗುಹೆ ಹತ್ರ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ ಆದ್ರೆ ಹಾಪರ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಮೊದ್ಲು ನಾನು ಹೋಗಿ ನೋಡ್ತೀನಿ ಅಕಸ್ಮಾತ್ ನಾನೇನಾದ್ರೂ ವಾಪಸ್ ಬಂದಿಲ್ಲ ಅಂತಂದ್ರೆ ನೀವು ಬರ್ಬೋದು ಅಂತ ನಂತರ ಇವನು ಮತ್ತೆ ಅದೇ ಜಾಗಕ್ಕೆ ಬಂದು ಒಂದು ಹಗ್ಗನ ಕಟ್ಟಿ ಇವನು ಮೊದಲು ನೋಡದಂತ ಹೋಲ್ನ ಒಳಗಡೆ ಬಿಡ್ತಾನೆ ಅಕಸ್ಮಾತ್ ಆ ಗುಹೆಯಿಂದ ಹೊರಗಡೆ ಬರೋದಕ್ಕೆ ಆಗ್ಲಿಲ್ಲ ಅಂತಂದ್ರೆ ಇಲ್ಲಿಂದ ಹೊರಗಡೆ ಬರ್ಬೋದು ಅಂತ ನಂತರ ಮುಂದೆ ಇರುವಂತ ಗುಹೆ ಒಳಗಡೆ ಹೋಗುದಕ್ಕೆ ಇವನು ನೋಡ್ತಿರ್ಬೇಕಾದ್ರೆ ಇವನ ನಾಯಿ ಹೋಗ್ಬೇಡ ಅನ್ನೋ ರೀತಿ ಜೋರಾಗಿ ಬೊಗಳುತ್ತಿರುತ್ತೆ ಆದ್ರೆ ಇವನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳದೆ ಒಳಗಡೆ ಎಂಟರ್ ಆಗ್ತಾನೆ ಅಲ್ಲಿ ನೋಡಿದ್ರೆ ಒಂದು ಇನ್ವಿಸಿಬಲ್ ಗೋಡೆ ತರ ಇರುತ್ತೆ ಆದ್ರೆ ಆ ಗೋಡೆ ಜಾಸ್ತಿ ಸ್ಟ್ರಾಂಗ್ ಆಗಿರೋದಿಲ್ಲ ಆದ್ರಿಂದ ಇವನು ಕೂಡ ಒಳಗಡೆ ಎಂಟರ್ ಆಗ್ಬಿಡ್ತಾನೆ ಎರಡು ದಿನದ ನಂತರ ನಮ್ಗೆ ತೋರಿಸ್ತಾರೆ ಆಫರ್ ಇನ್ನು ಕೂಡ ಮನೆಗ್ ಬಂದಿರೋದಿಲ್ಲ ಆದ್ರಿಂದ ಅವನನ್ನ ಹುಡ್ಕೊಂಡು ಹೋಗ್ಬೇಕು ಅಂತ ಟೈಲರ್ ಹಾಗೆ ಜಾಕಿ ಡಿಸೈಡ್ ಮಾಡ್ತಾರೆ ಆದ್ರೆ ಅಲ್ಲಿಗೆ ಹೋಗೋದಕ್ಕೆ ಇವ್ರ ಹತ್ರ ಕಾರ್ ಇರೋದಿಲ್ಲ ಆದ್ರಿಂದ ಟೈಲರ್ ನ ಗರ್ಲ್ ಫ್ರೆಂಡ್ ಆಗಿರೋಂತ ಕ್ಯಾರಾಗೆ ಹೇಳ್ತಾರೆ ಈ ತರ ಹಾಪರ್ ಇನ್ನೂ ಕೂಡ ಬಂದಿಲ್ಲ ನೀನ್ ಕಾರ್ ಅನ್ನ ತಗೊಂಡ್ ಬಾ ನಾವ್ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಆದ್ರಿಂದ ಕ್ಯಾರ ಅವಳ ತಂಗಿ ಆಗಿರುವಂತ ವೀವ್ಸ್ ಹಾಗೆ ಅವನ ತಮ್ಮ ಆಗಿರುವಂತ ಫಾರ್ ಬಿ ಇವ್ರ ಮೂರು ಜನರು ಟೈಲರ್ ಹಾಗೆ ಜಾಕಿ ಜೊತೆ ಹೋಗೋದಕ್ಕೆ ರೆಡಿ ಆಗ್ತಾರೆ ನಂತರ ಇವರು ತುಂಬಾ ಹೊತ್ತು ಟ್ರಾವೆಲ್ ಮಾಡಿ ಆ ಗುಹೆ ಇರುವಂತ ಜಾಕೆ ಬಂದಾಗ ಆಗ್ಲೇ ನಮ್ಗೆ ತೋರಿಸೋದ್ರಲ್ಲ ಪಾಳು ಬಿದ್ದಿರುವಂತ ಒಂದು ವ್ಯಾನ್ ಆ ಜಾಗದ ಹತ್ರ ಬಂದು ತಲುಪ್ತಾರೆ ಟೈಲರ್ ಹಾಗೆ ಜಾಕಿ ಆ ವ್ಯಾನ್ ನ ಒಳಗಡೆ ನೋಡ್ತಿರ್ಬೇಕಾದ್ರೆ ಇವರಿಗೆ ಗೊತ್ತಾಗುತ್ತೆ ಹಾಪರ್ ಫೌಂಟೇನ್ ಆಫ್ ಯೂತ್ ನ ಹುಡ್ಕೊಂಡು ಆ ಗುಹೆ ಒಳಗಡೆ ಹೋಗಿಲ್ಲ ನಲವತ್ತು ವರ್ಷದ ಹಿಂದೆ ಅವನ ನ ಹುಡ್ಕೊಂಡು ಗುಹೆ ಒಳಗಡೆ ಹೋಗಿದಾನೆ ಅಂತ ಆಗ್ಲೇ ಹಾಪರ್ ಒಂದು ಫ್ಯಾಮಿಲಿ ಫೋಟೋ ನೋಡಿದ್ನಲ್ಲ ಅದು ಅವನ ಸ್ವಂತ ಫ್ಯಾಮಿಲಿ ಫೋಟೋನೆ ಅಲ್ಲೇ ಇವರಿಗೆ ಒಂದು ಹಗ್ಗ ಕಾಣುತ್ತೆ ಆ ಹಗ್ಗನ ಫಾಲೋ ಮಾಡ್ಕೊಂಡು ಹೋದಾಗ ಅಲ್ಲೇ ಬಚ್ಚಿಟ್ಕೊಂಡಿದ್ದಂತ ಗುಹೆ ಒಳಗಡೆ ಹೋಗುವಂತ ದಾರಿ ಕಾಣಿಸುತ್ತೆ ಆಕ್ಚುಲಿ ಆಗ್ಲೆ ಹಾಪರ್ ಒಂದು ಗುಹೆ ಒಳಗಡೆ ಹೋಗೋದಕ್ಕೆ ಒಂದು ದಾರಿಯಿಂದ ಹೋದ್ನಲ್ಲ ಆ ದಾರಿ ಅಲ್ಲ ಇದು ಇದು ಬೇರೆನೆ ದಾರಿ ಈ ರೀತಿ ಈ ಗುಹೆ ಒಳಗಡೆ ಹಗ್ಗನ ಹಾಕಿರೋದು ಬೇರೆ ಯಾರು ಅಲ್ಲ ನಲ್ವತ್ತು ವರ್ಷದ ಹಿಂದೆ ಕಳೆದೋಗಿರುವಂತ ಹಾಪರ್ ನ ಫ್ಯಾಮಿಲಿ ಅವರು ಆದ್ರೆ ಇವರೆಲ್ಲ ಏನ್ ಅನ್ಕೊಳ್ತಿರ್ತಾರೆ ಅಂತಂದ್ರೆ ಈ ದಾರನ ಹಾಕಿರೋದು ಹಾಪರ್ ಇವನು ಇಲ್ಲೇ ಎಲ್ಲೋ ಮುಂದೆ ಇರಬೇಕು ಅಂತ ಎಲ್ಲಾ ತಯಾರನು ಮಾಡ್ಕೊತಿರ್ತಾರೆ ಅಲ್ಲಿಂದ ಕೆಳಗಡೆ ಹೋಗಿ ಹಾಪರ್ ನ ಹುಡುಕ್ಬೇಕು ಅಂತ ಆದ್ರೆ ಎಲ್ಲರೂ ಹೋದ್ರೆ ಸರಿ ಹೋಗೋದಿಲ್ಲ ಯಾರಾದ್ರೂ ಒಬ್ರು ಇಲ್ಲೇ ಇರಬೇಕು ಅಂತ ಕ್ಯಾರ ತಮ್ಮ ಫಾರ್ಬಿನ ನ ಇಲ್ಲೇ ಇರೋದಕ್ಕೆ ಹೇಳ್ತಾರೆ ಅದಾದ್ಮೇಲೆ ಮಿಕ್ಕ ನಾಲ್ಕು ಜನನು ಕೂಡ ಅಲ್ಲಿಂದ ಕೆಳಗಡೆ ಬರ್ತಾರೆ ಈ ಕಡೆ ನಮ್ಗೆ ಹಾಪರ್ ನ ತೋರಿಸ್ತಾರೆ ಈಗ ಜಸ್ಟ್ ಇವನು ಇನ್ವಿಸಿಬಲ್ ಗೋಡೆನ ಕ್ರಾಸ್ ಮಾಡಿ ಬರ್ತಾನೆ ಇವನ ಮುಂದೆ ಇದ್ದಂತ ವ್ಯಕ್ತಿನೂ ಕೂಡ ಅಲ್ಲಿಂದ ಮುಂದೆ ಹೋಗೋದಕ್ಕೆ ಶುರು ಮಾಡ್ತಾನೆ ಹಾಗೆ ಇವನು ಬಂದಂತ ದಾರಿಲಿ ಹಿಂದೆ ನೋಡಿದ್ರೆ ಯಾರೋ ಟಾರ್ಚ್ ಅನ್ನ ಆನ್ ಮಾಡಿ ಆಫ್ ಮಾಡೋ ರೀತಿ ಅನ್ನಿಸ್ತಿರುತ್ತೆ ಅದೇ ಸಮಯಕ್ಕೆ ಇವನಿಗೆ ಆ ಜಾಗದಲ್ಲಿ ಏನೋ ಶಬ್ದ ಕೇಳಿಸುತ್ತೆ ಆದ್ರಿಂದ ಅಲ್ಲೇ ಇದ್ದಂತ ಒಂದು ದಾರಿಯಿಂದ ಹೊರಗಡೆ ಬರ್ತಾನೆ ನೋಡಿದ್ರೆ ಅಷ್ಟೊತ್ತಿಗೆ ಕತ್ಲಾಗೋಗಿರುತ್ತೆ ಇದನ್ನ ನೋಡಿ ಇವನಿಗೆ ತುಂಬಾ ಶಾಕ್ ಆಗೋಗುತ್ತೆ ಯಾಕೆಂತಂದ್ರೆ ಇವನ ಪ್ರಕಾರ ಇವನು ಗುಹೆ ಒಳಗಡೆ ಹೋಗಿ ಬರೀ ಎರಡ್ ನಿಮಿಷ ಅಷ್ಟೇ ಆಗಿರೋದು ಇವನು ಕಾರ್ ಹತ್ರ ಬಂದು ನೋಡ್ತಾನೆ ಕಾರ್ ಮೇಲೆಲ್ಲ ಗಿಡಗಳು ಬೆಳಕುಬಹುದು ಇರ್ತವೆ ಇದನ್ನೆಲ್ಲ ಅಂತ ನಮ್ಗೆ ಅನ್ನಿಸ್ತಿರುತ್ತೆ ಇವನು ಆ ಗುಹೆ ಒಳಗಡೆ ತುಂಬಾ ವರ್ಷಗಳಿಂದ ಸಿಗಾಕೊಂಡಿದ್ದ ಅಂತ ಅಲ್ಲೇ ಇವನಿಗೆ ಟೈಲರ್ ಹಾಗೆ ಅವನ ಟೀಮ್ ನವರು ಬಂದಿದ್ದಂತ ಕಾರು ಕೂಡ ಕಾಣಿಸುತ್ತೆ ನಂತರ ಅಲ್ಲೇ ಇದ್ದಂತ ಒಂದು ಬ್ಯಾಗ್ ಅನ್ನ ನೋಡಿ ಇವನಿಗೆ ಗೊತ್ತಾಗುತ್ತೆ ಜಾಗಿ ಹಾಗೆ ಟೈಲರ್ ನನ್ನ ಇಲ್ಲಿಗೆ ಹುಡ್ಕೊಂಡ್ ಬಂದಿದ್ದಾರೆ ಅಂತ ಆದ್ರಿಂದ ಮತ್ತೆ ಆ ಗುಹೆ ಒಳಗಡೆ ಹೋಗ್ತಾನೆ ಅವರಿಬ್ಬರನ್ನ ಹುಡ್ಕೊಂಡು ಹೀಗೆ ಇವನು ಮುಂದೆ ಬರ್ತಿರ್ಬೇಕಾದ್ರೆ ಒಂದು ಲೈಟ್ ಅನ್ನ ಮುಂದೆ ಎಸಿತಾನೆ ಅದು ಹಾಗೆ ತೇಲ್ತಿರುತ್ತೆ ಯಾಕೆಂತಂದ್ರೆ ಅಲ್ಲೂ ಕೂಡ ಒಂದು ಇನ್ವಿಸಿಬಲ್ ಗೋಡೆ ಇರುತ್ತೆ ನಂತರ ಅದ್ರ ಒಳಗಡೆನು ಕೂಡ ಇವನು ಎಂಟರ ಆಗ್ತಾನೆ ಅದೇ ಸಮಯಕ್ಕೆ ಈ ಕಡೆ ಇವರು ಕೆಳಗಡೆ ಬಂದು ತಲುಪಿ ಈ ಜಾಗನೆಲ್ಲ ನೋಡ್ತಾ ಹಾಪರ್ ಯಾವ ಕಡೆಗೆ ಹೋಗಿರ್ಬೋದು ಅಂತ ಇವ್ರು ಯೋಚನೆ ಮಾಡ್ತಿರ್ಬೇಕಾದ್ರೆ ಯಾರೋ ಭಯಂಕರವಾಗಿ ಕಿರ್ಚು ಅಂತ ಶಬ್ದ ಇವರಿಗೆ ಕೇಳಿಸುತ್ತೆ ಆದ್ರಿಂದ ಹೆದರ್ಕೊಂಡು ಮತ್ತೆ ಇಲ್ಲಿಂದ ವಾಪಸ್ ಹೊರಗಡೆ ಹೋಗೋದಕ್ಕೆ ನೋಡ್ತಿರ್ಬೇಕಾದ್ರೆ ಹತ್ತುತ್ತಿದ್ದಂತ ಹಗ್ಗ ಕಟ್ ಆಗಿ ಜಾಕಿ ಕಾಲು ಹಾಗೆ ಟೈಲರ್ ನ ಕೈ ಏಟಾಗೋಗುತ್ತೆ ಇವ್ರಿಗಂತೂ ಅರ್ಥನೆ ಆಗ್ತಿರೋದಿಲ್ಲ ಆ ದಾರನ್ನ ಯಾರು ಕಟ್ ಮಾಡಿರೋದು ಅಂತ ಆದ್ರಿಂದ ಇವರಿಗೆ ಅನ್ನಿಸ್ತಿರುತ್ತೆ ಮೇಲೆ ಫಾರ್ ಬಿ ಒಬ್ನೇ ಇರೋದು ಅವನೇ ದಾರನ್ನ ಕಟ್ ಮಾಡಿರ್ಬೋದು ಅಂತ ಆದ್ರಿಂದ ವಾಕಿಟ್ ಇಂದ ಕಾಂಟ್ಯಾಕ್ಟ್ ಮಾಡಿ ಅವನನ್ನ ಕೇಳ್ತಾರೆ ಯಾಕೆ ದಾರನ ಕಟ್ ಮಾಡಿದೆ ಅಂತ ಆದ್ರೆ ಫಾರ್ ಬಿ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಇವರಿಗೆ ಬರೋದಿಲ್ಲ ಇಲ್ಲೆಲ್ಲ ಏನ್ ನಡೀತಿದೆ ಫಾರ್ ಬಿ ರೆಸ್ಪಾನ್ಸ್ ಮಾಡ್ತಿಲ್ಲ ಇವರಿಗೆ ಅರ್ಥ ಆಗ್ತಿರೋದಿಲ್ಲ ಆದ್ರಿಂದ ಹೇಗಾದ್ರೂ ಮಾಡಿ ಜಾಗದಿಂದ ಹೊರಗಡೆ ಹೋಗ್ಬೇಕು ಅಂತ ಹೊರಗಡೆ ಹೋಗೋದಕ್ಕೆ ದಾರಿ ಹುಡ್ಕೋದಕ್ಕೆ ಶುರು ಮಾಡ್ತಾರೆ ಅದೇ ಸಮಯಕ್ಕೆ ವಾಕಿ ಟಾಕಿ ಆನ್ ಆಗುತ್ತೆ ಆಗ ಆ ಕಡೆಯಿಂದ ಫಾರ್ ಬಿ ನನ್ನನ್ನ ಕಾಪಾಡಿ ನನ್ಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಿರ್ತಾನೆ ಅದೇ ಸಮಯಕ್ಕೆ ಸಿಗ್ನಲ್ ಕೂಡ ಕಟ್ ಆಗೋಗುತ್ತೆ ಅದಕ್ಕೆ ಎಷ್ಟಾಗುತ್ತೋ ಅಷ್ಟು ಬೇಗ ಹೊರಗಡೆ ಹೋಗೋದಕ್ಕೆ ದಾರಿ ಹುಡ್ಕ್ಬೇಕು ಅಂತ ಅಂತ ಟೈಲರ್ ಕ್ಯಾರಾ ಹಾಗೆ ವ್ಯೂಸ್ ಡಿಸೈಡ್ ಮಾಡ್ತಾರೆ ಆದ್ರೆ ಜಾಕಿಗೆ ಕಾಲ್ ಏಟ್ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ಇಲ್ಲೇ ಕುಂತಿರ್ತಾಳೆ ಹೀಗೆ ಇವ್ರ ಮೂರ್ ಜನ ದಾರಿನ ಹುಡುಕ್ತಾ ಹುಡುಕ್ತಾ ಅಲ್ಲಿಂದ ಮುಂದೆ ಬಂದಾಗ ಮೇಲೆ ಹೋಗೋದಕ್ಕೆ ಒಂದು ದಾರಿ ಇವರಿಗೆ ಕಾಣಿಸುತ್ತೆ ಆದ್ರೆ ಮೇಲ್ ನೋಡಿದ್ರೆ ಯಾವ್ದೋ ಟಾರ್ಚ್ ಆನ್ ಆಗಿ ಆಫ್ ಆಗೋ ರೀತಿ ಇವರಿಗೆ ಅನ್ನಿಸ್ತಿರುತ್ತೆ ಹಾಗೆ ಅರ್ಧ ದಾರನು ಕೂಡ ಕಟ್ ಆಗೋಗಿರುತ್ತೆ ಅದೇ ಸಮಯಕ್ಕೆ ಕ್ಯಾರಾ ಏನನ್ನ ನೋಡಿ ತುಂಬಾ ಗಾಬರಿ ಆಗೋಗಿರ್ತಾಳೆ ಹಾಗೆ ಜಾಕಿ ಕೂಡ ಅಲ್ಲಿಗೆ ಬಂದು ತಲುಪ್ತಾಳೆ ಕ್ಯಾರಾ ಅಳ್ತಿರೋದನ್ನ ನೋಡಿ ಎಲ್ರು ಬಂದು ನೋಡಿದಾಗ ಇವರಿಗೆ ಗೊತ್ತಾಗುತ್ತೆ ಫಾರ್ಬಿ ಅಲ್ಲಿ ಸತ್ತು ಬಿದ್ದಿರ್ತಾನೆ ಹಾಗೆ ಕಟ್ ಆಗಿರುವಂತ ದಾರನು ಕೂಡ ಇವರಿಗೆ ಸಿಗುತ್ತೆ ಫಾರ್ಬಿಗೆ ಏನಾಯ್ತು ಅಂತ ಇವರಿಗೆ ಅರ್ಥನೇ ಆಗುದಿಲ್ಲ ಆದ್ರಿಂದ ಅವನತ್ರ ಹತ್ರ ಇದ್ದಂತ ಕ್ಯಾಮ್ರನ್ನ ಆನ್ ಮಾಡಿ ನೋಡೋದಕ್ಕೆ ಶುರು ಮಾಡ್ತಾರೆ ಯಾವಾಗ ಇವರು ಫಾರ್ಬಿನಲ್ಲಿ ಅಲ್ಲಿ ಬಿಟ್ಟು ಹೋಗ್ತಾರೋ ಅವ್ರು ಬರ್ಲಿ ಅಂತ ಇವನು ತುಂಬಾ ಹೊತ್ತು ಕಾಯ್ತಾನೆ ಆದ್ರೆ ಎಷ್ಟೇ ಕಾದ್ರೂ ಕೂಡ ಅವ್ರು ವಾಪಸ್ ಬರೋದೇ ಇಲ್ಲ ಹೀಗೆ ಇವನು ಓಡಾಡ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಹಾಪರ್ ನ ಕಾರು ಹಾಗೆ ಒಂದು ಹೋಲ್ ಅನ್ನ ನೋಡ್ತಾನೆ ಈ ಹೋಲ್ ಬೇರೆ ಯಾವ್ದು ಅಲ್ಲ ಹಾಪರ್ ನೋಡಿ ಒಂದು ಹಗ್ಗಾನ ಇದ್ರೊಳಗಡೆ ಬಿಟ್ಟಿದ್ನಲ್ಲ ಅದೇ ಹೋಲ್ ಇದು ಅದನ್ನ ನೋಡಿ ಇವರಿಗೆ ಗೊತ್ತಾಗ ಹೋಗುತ್ತೆ ಹಾಪರ್ ಬಂದಿರುವಂತ ದಾರಿಲಿ ನಾವು ಬಂದಿಲ್ಲ ಅಂತ ಹಾಗೆ ಇವನು ಕಾಯ್ತಾ ಕಾಯ್ತಾ ಒಂದು ದಿನ ಕಳೆದೋಗುತ್ತೆ ವಾಪಸ್ ಮನೆಗೆ ಹೋಗ್ಬೇಕು ಅಂತಂದ್ರು ಹೇಗ್ ಹೋಗ್ಬೇಕು ಅಂತ ಇವನಿಗೆ ಗೊತ್ತಿಲ್ಲ ಹೀಗೆ ಈ ಜಾಗದಲ್ಲಿ ಇವನು ಎರಡು ಮೂರು ದಿನ ಕಳೆದ್ ಬಿಡ್ತಾನೆ ಅಷ್ಟೇ ಅಲ್ಲ ಕ್ಯಾರ ಅವಳ ಫ್ಯಾಮಿಲಿಗೆ ಹೇಳಿರೋದಿಲ್ಲ ನಾವೆಲ್ಲರೂ ಎಲ್ಲಿಗೆ ಹೋಗ್ತಿದೀವಿ ಅಂತ ಬರೀ ನಾವು ಟ್ರಕ್ಕಿಂಗ್ ಹೋಗ್ತಿದೀವಿ ಅಂತ ಮಾತ್ರ ಹೇಳಿರ್ತಾಳೆ ಆದ್ರಿಂದ ಫಾರ್ ಬಿ ಇನ್ನು ನನ್ ಕೈಲಿ ಕಾಯೋದಕ್ ಆಗೋದಿಲ್ಲ ಅಂತ ಹೇಳಿ ಆ ಹೋಲ್ ನಲ್ಲಿದ್ದಂತ ಇದ್ದಂತ ದಾರನ ಹಿಡ್ಕೊಂಡು ಕೆಳಗಡೆ ಬರ್ತಿರ್ತಾನೆ ಹೀಗೆ ಇವನು ಹೋಲ್ ಅನ್ನ ಎಂಟರ್ ಆಗ್ತಿದ್ದಂಗೆನೆ ನೋಡ್ತಾನೆ ಆಕಾಶದಲ್ಲಿ ತುಂಬಾ ಚೇಂಜಸ್ ಗಳಾಗ್ತಿರ್ತಾರೆ ಅದೇ ಸಮಯಕ್ಕೆ ದಾರ ಕಟ್ಟಾಗಿ ಕೆಳಗಡೆ ಬಿದ್ದು ಇವನು ಸತ್ತೋಗ್ತಾನೆ ಇದನ್ನೆಲ್ಲಾ ನೋಡಿ ಇವರಿಗೆ ತುಂಬಾನೇ ಬೇಜಾರಾಗ್ತಿರುತ್ತೆ ಹಾಗೆ ತುಂಬಾ ಕನ್ಫ್ಯೂಸ್ ಕೂಡ ಆಗಿರ್ತಾರೆ ಯಾಕೆಂತಂದ್ರೆ ಇವರು ಈ ಗುಹೆ ಒಳಗಡೆ ಎಂಟರ್ ಆಗಿ ಬರೀ ಒಂದ್ ಗಂಟೆ ಅಷ್ಟೇ ಆಗಿರೋದು ಆದ್ರೆ ಹೊರಗಡೆ ಹೇಗೆ ಫಾರ್ ಬಿ ಎರಡು ಮೂರು ದಿನನ ಕಳೆದ ಅಂತ ಇವರಿಗೆ ಅನ್ನಿಸ್ತಿರುತ್ತೆ ಯಾರೋ ಹಗ್ಗಗಳನ್ನ ಕಟ್ ಮಾಡ್ತಿದಾರೆ ಅಂತ ಇದ್ರಿಂದ ಕ್ಯಾರ ಮೇಲೆ ಹೋಗ್ಬೇಕು ಅಂತ ಡಿಸೈಡ್ ಮಾಡ್ತಾಳೆ ಯಾಕೆಂತಂದ್ರೆ ಟೈಲರ್ ಗೆ ಕೈ ಹಾಗೆ ಜಾಕಿಗೆ ಕಾಲೇಟ್ ಆಗಿರೋದ್ರಿಂದ ಅವರಿಗೆ ಮೇಲೆ ಹತ್ತೋದಕ್ ಆಗೋದಿಲ್ಲ ಹಾಗೆ ವ್ಯೂಸ್ ಬೇರೆ ತುಂಬಾ ಚಿಕ್ಕವಳು ಅದಕ್ಕೆ ಇವಳೇ ಮೇಲ್ ಹತ್ತುತ್ತಿರ್ತಾಳೆ ನಂತರ ಕ್ಯಾರ ತುಂಬಾ ಕಷ್ಟ ಪಟ್ಟು ಮೇಲೆ ಬಂದು ನೋಡುದ್ರೆ ಈ ಜಾಗ ಇವರು ಮೊದ್ಲು ಬಂದಾಗ ಇತ್ತಲ್ಲ ಆ ರೀತಿ ಇರೋದಿಲ್ಲ ಕಂಪ್ಲೀಟ್ ಆಗಿ ಮರುಭೂಮಿ ಆಗೋಗಿರುತ್ತೆ ಹಾಗೆ ಈ ಜಾಗದಲ್ಲಿ ಆಕ್ಸಿಜನ್ ಕೂಡ ಸರಿಯಾಗಿರೋದಿಲ್ಲ ಇದೆಲ್ಲ ಏನು ಅಂತ ಇವಳಿಗೆ ಸರಿಯಾಗಿ ಅರ್ಥ ಆಗದೆ ಇವಳತ್ರ ಇದ್ದಂತ ವಾಕಿ ಟಾಕಿನ ಯೂಸ್ ಮಾಡ್ಕೊಂಡು ಯಾರನ್ನಾದ್ರೂ ಹೆಲ್ಪ್ ಗೆ ಅಂತ ಕರೆಯೋದಕ್ಕೆ ನೋಡ್ತಿರ್ತಾಳೆ ಆದ್ರೆ ಎಷ್ಟೇ ಹುಡ್ಕುದ್ರು ಇವಳಿಗೆ ಸಿಗ್ನಲ್ ಏ ಸಿಕ್ತಿರೋದಿಲ್ಲ ಅದೇ ಸಮಯಕ್ಕೆ ಆ ಜಾಗದಲ್ಲಿ ಧೂಳೆಲ್ಲ ಎದೊಳ್ತಿರ್ಬೇಕಾದ್ರೆ ನೋಡ್ತಾಳೆ ಆಕಾಶದಲ್ಲಿ ಬೇರೆ ಗ್ರಹಕ್ಕೆ ಹೋಗೋ ರೀತಿ ಒಂದು ಪೋರ್ಟಲ್ ಓಪನ್ ಆಗಿರುತ್ತೆ ಇದರಿಂದ ಇವಳಿಗೆ ತುಂಬಾ ಭಯ ಆಗಿ ಮತ್ತೆ ಕೆಳಗಡೆ ಬಂದು ಇವಳು ಏನೇ ನೋಡಿದ್ಲು ಅದನ್ನೆಲ್ಲ ಅರ್ಥ ಮಾಡ್ಸೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ ಆದ್ರೆ ಇವ್ರು ಮಾತ್ರ ಹೇಳ್ತಿರ್ತಾರೆ ಹತ್ತಿ ಎರಡ್ ಸೆಕೆಂಡ್ ಆಗಿಲ್ಲ ಆಗ್ಲಿ ಯಾಕೆ ಕೆಳಗಡೆ ಬಂದೆ ಅಂತ ಆದ್ರಿಂದ ಅವರನ್ನ ನಂಬಸೋದಕ್ಕೆ ಅಂತ ಕ್ಯಾರಾ ಅವಳ ಹತ್ರ ಇದ್ದಂತ ಕ್ಯಾಮ್ರಾನ ಕೊಡ್ತಾಳೆ ಆಗ ಇವರು ಅದನ್ನ ಫೋನ್ ಗೆ ಕನೆಕ್ಟ್ ಮಾಡಿ ನೋಡಿದಾಗ ಕ್ಯಾರ ಮೇಲೆ ನೋಡಿದಂತ ಮರುಭೂಮಿನೇ ಇವ್ರಿಗೂ ಕೂಡ ಕಾಣಿಸುತ್ತೆ ಹಾಗೆ ಇವರು ಕೂಡ ಪ್ರೂವ್ ಮಾಡೋದಕ್ಕೆ ಇವ್ರ ಹತ್ರ ಇದ್ದಂತ ಕ್ಯಾಮ್ರಾ ಕೊಡ್ತಾರೆ ಇದ್ರಲ್ಲಿ ನೋಡಿದ್ರೆ ಕ್ಯಾರಾ ಮೇಲ್ ಹೋಗಿ ಎರಡ್ ಸೆಕೆಂಡ್ ಗೆನೆ ಕೆಳಗಡೆ ಬಂದಿರ್ತಾಳೆ ಇದನ್ನೆಲ್ಲ ನೋಡಿ ಇವರಿಗೆ ಅರ್ಥ ಆಗೋಗ ಈ ಗುಹೆಯಲ್ಲಿ ಟೈಮ್ ತುಂಬಾ ಸ್ಲೋ ಆಗಿ ನಡೀತಿದೆ ಇದರಿಂದ ನಾವು ಇಲ್ಲಿ ಒಂದು ಗಂಟೆ ಕೂಡ ತುಂಬಾ ದಿನಗಳು ಕಳೆದ್ಬಿಟ್ಟಿದಿವಿ ಅಂತ ಅಂದ್ರೆ ಈಗ ಇವರೆಲ್ಲ ಒಂದ್ ರೀತಿ ಟೈಮ್ ಅಲ್ಲಿ ಟ್ರ್ಯಾಪ್ ಆಗ್ಬಿಟ್ಟಿದ್ದಾರೆ ಆಗ್ಲೇ ಮೇಲಿದ್ದಂತ ಹೋಲ್ ನಿಂದ ಯಾರೋ ಟಾರ್ಚ್ ಅನ್ನ ಆನ್ ಮಾಡಿ ಆಫ್ ಮಾಡೋ ರೀತಿ ಅನ್ನಿಸ್ತಿತ್ತಲ್ಲ ಅದು ಬೇರೆ ಏನು ಅಲ್ಲ ಬೆಳಕಾಗಿ ಕತ್ಲೆ ಆಗ್ತಿದ್ದಿತ್ತು ಈ ಜಾಗದಲ್ಲಿ ಟೈಮ್ ತುಂಬಾ ಸ್ಲೋ ಆಗಿ ಓಡ್ತಿರೋದ್ರಿಂದ ಹೊರಗಡೆ ಇರುವಂತ ಟೈಮ್ ಇವ್ರಿಗೆ ತುಂಬಾ ಸ್ಪೀಡ್ ಆಗೋಗಿರುತ್ತೆ ಅಷ್ಟೇ ಅಲ್ಲ ಮೂವಿಯ ಮೊದ್ಲಲ್ಲಿ ಹಾಪಾರ್ ಗುಹೆಯ ಒಳಗಡೆ ನೋಡಿದ್ನಲ್ಲ ಕೌಬಾಯಿ ರೀತಿ ಬಟ್ಟೆ ಹಾಕೊಂಡಿದ್ದಂತ ಒಬ್ಬ ವ್ಯಕ್ತಿ ಫ್ರೀಸ್ ಆಗಿದ್ದಿದ್ನ ಗುಹೆ ಒಳಗಡೆ ಟೈಮ್ ತುಂಬಾ ಸ್ಲೋ ಆಗಿ ಹಾಪರ್ ಗೆ ಆ ವ್ಯಕ್ತಿ ಫ್ರೀಸ್ ಆಗಿರೋ ರೀತಿ ಕಾಣ್ತಿದ್ದು ಯಾವಾಗ ಇವನು ಕೂಡ ಆ ಇನ್ವಿಸಿಬಲ್ ಮಾಡಿದ್ನೋ ಆ ವ್ಯಕ್ತಿ ನಡೆಯೋ ರೀತಿ ಇವನಿಗೆ ಕಾಣಿಸ್ತಿತ್ತು ಅಂತಂದ್ರೆ ಟೈಮ್ ತುಂಬಾ ಸ್ಲೋ ಆಗಿ ಓಡೋ ಅಂತ ಗುಹೆ ಒಳಗಡೆ ಎಂಟರ್ ಆದ್ನಲ್ಲ ಅದಕ್ಕೆ ಅದೇ ಸಮಯಕ್ಕೆ ಫಾರ್ ಬಿ ಹತ್ರ ಇದ್ದಂತ ಒಂದು ರೇಡಿಯೋನ ನೋಡ್ತಾರೆ ಫಾರ್ ಬಿ ಮೇಲಿಂದ ಕೆಳಗಡೆ ಬಿದ್ದಾಗ ರೇಡಿಯೋ ಹೊಡೆದೋಗಿರ್ಲಿಲ್ಲ ಇವಾಗ ಯಾಕೆ ಹೊಡೆದೋಗಿದೆ ಅಂತ ಇವ್ರಿಗೆ ಅರ್ಥ ಆಗದೆ ಫಾರ್ ಬಿ ಕ್ಯಾಮ್ರಾ ನ ಮತ್ತೆ ಪ್ಲೇ ಮಾಡ್ತಾರೆ ಆಗ ಫಾರ್ ಬಿ ಮೇಲಿಂದ ಬಿದ್ದಾದ್ಮೇಲೆ ಸ್ವಲ್ಪ ಹೊತ್ತು ಫಾರ್ವರ್ಡ್ ಮಾಡ್ತಾರೆ ಇವರಿಗೆ ಗೊತ್ತಾಗುತ್ತೆ ಫಾರ್ ಬಿ ಮೇಲಿಂದ ಬಿದ್ದಾದ ಮೇಲೂ ಕೂಡ ಜೀವಂತವಾಗಿ ಇದ್ದ ಆಗ ವಾಕಿ ಟಾಕಿಲಿ ಟೈಲರ್ ಮಾತಾಡ್ತಿರೋದನ್ನ ಕೇಳಿ ನನ್ಗೆ ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಅಂತ ಕೇಳ್ಕೊತಿರ್ತಾನೆ ಆಗ್ಲೇ ಇವರೆಲ್ಲ ಫಾರ್ಬಿನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ಬೇಕಾದ್ರೆ ಫಾರ್ ಬಿ ಕೇಳ್ಕೊತಿದ್ನಲ್ಲ ನನ್ನನ್ನ ಕಾಪಾಡಿ ಕಾಪಾಡಿ ಅಂತ ಅದೇ ಟೈಮ್ ಇದು ನಂತರ ಒಬ್ಬ ಕಾಡ್ ಮನುಷ್ಯ ಬಂದು ಫಾರ್ಬಿನ ಸಾಯಿಸ್ಬಿಡ್ತಾನೆ ಇದರಿಂದ ಇವರೆಲ್ಲರಿಗೂ ತುಂಬಾ ಶಾಕ್ ಆಗೋಗುತ್ತೆ ಮತ್ತೆ ಕ್ಯಾರಾ ಮೇಲ್ ಹತ್ತೋದಕ್ಕೆ ನೋಡ್ತಿರ್ತಾಳೆ ಈ ಕಡೆ ವ್ಯವ್ಸ್ ಆಗಿ ಜಾಕಿ ಫಾರ್ಬಿನ್ ಕ್ಯಾಮ್ರಾದ ಫೋಟೇಜಸ್ ಅನ್ನ ಮತ್ತೆ ಚೆಕ್ ಮಾಡಿದಾಗ ಇವರಿಗೆ ಒಂದು ಗೊತ್ತಾಗುತ್ತೆ ಅವಾಗಿಂದನು ತುಂಬಾ ವೇಗವಾಗಿ ರಾತ್ರಿ ಬೆಳಗ್ಗೆ ಆಗ್ತಿತ್ತಲ್ಲ ಅದು ಬರೀ ರಾತ್ರಿ ಬೆಳಗ್ಗೆ ಆಗ್ತಿರ್ಲಿಲ್ಲ ಆಕ್ಚುಲಿ ಸೀಸನ್ಸ್ ಗಳು ಚೇಂಜ್ ಆಗ್ತಿತ್ತು ಅಂತ ಅಂದ್ರೆ ಸಮ್ಮರ್ ವಿಂಟರ್ ಹಾಗೆ ರೈನಿ ಸೀಸನ್ ಬರುತ್ತಲ್ಲ ಆ ತರ ಸೀಸನ್ಸ್ ಆಗ್ತಿರ್ತವೆ ಅಂದ್ರೆ ಬರೀ ದಿನಗಳಿಂದ ಅಲ್ಲ ತುಂಬಾ ವರ್ಷಗಳಿಂದ ಇವ್ರು ಇಲ್ಲಿ ಸಿಗಾಕೊಂಡಿದ್ದಾರೆ ಅಂತ ಹೀಗೆ ಕ್ಯಾರ ಮೇಲ್ ಹತ್ತೋದಕ್ಕೆ ನೋಡ್ತಿರ್ಬೇಕಾದ್ರೆ ಏನೋ ಒಂದು ವಸ್ತು ಕೆಳಗಡೆ ಬರುತ್ತೆ ಆ ವಸ್ತು ನೋಡ್ತಾ ನೋಡ್ತಿದ್ದಂಗೆನೆ ಒಂದು ಏಣಿ ಆಗಿ ಕನ್ವರ್ಟ್ ಆಗುತ್ತೆ ಆದ್ರಿಂದ ಇವಳು ಅದ್ರ ಸಹಾಯದಿಂದ ಮೇಲ್ ಹತ್ತೋದಕ್ಕೆ ನೋಡ್ತಿರ್ತಾಳೆ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಅಂತ ಆದ್ರೆ ಯಾವ್ದೋ ಒಂದು ಏಲಿಯನ್ ಕೆಳಗಡೆ ಬರ್ತಿರುತ್ತೆ ಆದ್ರಿಂದ ಇವಳು ಕೂಡ ಕೆಳಗಡೆ ಬಂದ್ಬಿಡ್ತಾಳೆ ಆ ಜೀವಿ ಮನುಷ್ಯರಿಗಿಂತ ತುಂಬಾ ದೊಡ್ಡದಾಗಿರುತ್ತೆ ಅದೇ ಸಮಯಕ್ಕೆ ಒಬ್ಬ ಕಾಡು ಮನುಷ್ಯ ಬಂದು ಆ ಏಲಿಯನ್ ನ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾನೆ ಆದ್ರೆ ಆ ಏಲಿಯನ್ ಒಂದೇ ಅಟ್ಟಿಗೆ ಅವನನ್ನ ಲಾಕ್ ಮಾಡ್ಬಿಡುತ್ತೆ ಹಾಗೆ ಇವರೆಲ್ಲರೂ ಆ ಏಲಿಯನ್ ಇಂದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಅಲ್ಲಿಂದ ತಪ್ಪಿಸ್ಕೊಂಡು ಮುಂದೆ ಬಂದ್ಬಿಡ್ತಾರೆ ಇವ್ರು ಹೋಗ್ತಿರುವಂತ ದಾರಿಲಿ ನೀರ್ ಇರೋದು ನಮ್ಗೆ ಗೊತ್ತಾಗ್ತಿರುತ್ತೆ ಹೀಗೆ ಇವ್ರು ಮುಂದೆ ಬಂದಾಗ ನೋಡ್ತಾರೆ ಒಬ್ಳು ಮಹಿಳೆ ಸತ್ತು ಬಿದ್ದಿರ್ತಾಳೆ ಆಗ ಜಾಕಿಗೆ ಗೊತ್ತಾಗುತ್ತೆ ಈ ಮಹಿಳೆ ಬೇರೆ ಯಾರು ಅಲ್ಲ ನಲ್ವತ್ತು ವರ್ಷ ಹಿಂದೆ ಕಾಣೆಯಾಗಿರುವಂತ ಹಾಪರ್ ನ ತಾಯಿ ಅಂತ ಅಲ್ಲೇ ಹಾಪರ್ ನ ತಂದೆ ಕೂಡ ಸತ್ತು ಬಿದ್ದಿರ್ತಾನೆ ಅಷ್ಟೇ ಅಲ್ಲ ಅಲ್ಲೊಂದಷ್ಟು ಕಾಡು ಮನುಷ್ಯರು ಕೂಡ ಇರ್ತಾರೆ ಮೂರು ಕಳಿಸಿ ಟೈಲರ್ ಅವರ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ ಹೀಗೆ ಫೈಟ್ ಅನ್ನ ಮಾಡ್ತಿರ್ಬೇಕಾದ್ರೆ ಆ ಕಾಡು ಮನುಷ್ಯರು ಟೈಲರ್ ಗೆ ಹೊಡೆದು ಸಾಯಿಸಿ ಬಿಡ್ತಾರೆ ಹೇಗೆ ಇವ್ರ ಮೂರ್ ಜನ ಒಂದು ಜಾಗದಲ್ಲಿ ಬಚ್ಚಿಟ್ಕೊಂಡಿರ್ತಾರೆ ಕಾಡು ಮನುಷ್ಯರು ಅಲ್ಲಿಂದ ಹೋಗ್ತಿದ್ದಂಗೆನೆ ಕ್ಯಾರ ಟೈಲರ್ ಹತ್ರ ಬಂದು ನೋಡ್ತಾಳೆ ಅವನು ಸತ್ತು ಬಿದ್ದಿರ್ತಾನೆ ಇದನ್ನ ನೋಡಿ ಇವಳು ತುಂಬಾನೇ ಅಳತಿರ್ತಾಳೆ ಯಾಕೆ ಈ ತರ ಆಗೋಯ್ತು ಅಂತ ಅದೇ ಸಮಯಕ್ಕೆ ಆ ಏಲಿಯನ್ ಕೂಡ ಅಲ್ಲಿಗೆ ಬರುತ್ತೆ ಆದ್ರೆ ಅದು ಇವರಿಗೆ ಏನು ಮಾಡೋದಿಲ್ಲ ಅಲ್ಲೇ ಇದ್ದಂತ ನೀರಿನ ಸ್ಯಾಂಪಲ್ ಅನ್ನ ತಗೊಳ್ಳುತ್ತೆ ಇದೆಲ್ಲ ಆದ್ಮೇಲೆ ಆ ಏಲಿಯನ್ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಟೈಲರ್ ಸತ್ತು ಬಿದ್ದಿರೋದನ್ನ ನೋಡಿ ಅವನಿಗೆ ಹೆಲ್ಪ್ ಮಾಡ್ಬೇಕು ಅಂತ ಹತ್ರ ಬಂದ್ರೆ ಅದು ಅಟ್ಯಾಕ್ ಮಾಡೋದಕ್ಕೆ ಬರ್ತಿದೆ ಅಂತ ಕ್ಯಾರ ಅದಕ್ಕೆ ಹೊಡಿತಿರ್ತಾಳೆ ಆದ್ರೂ ಕೂಡ ಆ ಏಲಿಯನ್ ಟೈಲರ್ ನ ಎಳ್ಕೊಂಡ್ ಬಂದು ಸ್ಯಾಂಪಲ್ ತಗೊಂಡಂತ ನೀರಿನ ಒಳಗಡೆ ಹಾಕುತ್ತೆ ಕ್ಯಾರ ಅಲ್ಲಿಗೆ ಬಂದು ಅದ್ರ ಜೊತೆ ಫೈಟ್ ಮಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಸೈನ್ ಲ್ಯಾಂಗ್ವೇಜ್ ನಲ್ಲೇ ಸಮಾಧಾನ ಮಾಡ್ತಿರುತ್ತೆ ಸುಮ್ ಅಂತ ಇದರಿಂದ ಟೈಲರ್ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಜೀವನ್ ಅದೇ ಸಮಯಕ್ಕೆ ಅಲ್ಲಿಗೆ ಕಾಡು ಮನುಷ್ಯರು ಬಂದಿದ್ರಿಂದ ಆ ಏಲಿಯನ್ ಫೈಟ್ ಮಾಡೋದಕ್ಕೆ ನೋಡ್ತಿರುತ್ತೆ ಆಗ ಮನುಷ್ಯರು ಆ ಏಲಿಯನ್ನ ಹೆಲ್ಮೆಟ್ ಅನ್ನ ತೆಗ್ದಾಗ ನಮ್ಗೆ ಗೊತ್ತಾಗೋದು ಇದು ಏಲಿಯನ್ ಅಲ್ಲ ಇವನು ಕೂಡ ಒಬ್ಬ ಮನುಷ್ಯ ಅಂತ ಹಾಗೆ ಇವನು ಆ ಕಾಡು ಮನುಷ್ಯರಿಗೆ ಹೊಡೆದು ಲಾಕ್ ಮಾಡ್ತಾನೆ ಇವನಿಗೆ ಆಗ್ತಿರೋದಿಲ್ಲ ಆದ್ರಿಂದ ಟೈಲರ್ ಅವನ ಹೆಲ್ಮೆಟ್ ಅನ್ನ ತಗೊಂಡೋಗಿ ಕೊಟ್ರೆ ಅದು ಹೊಡೆದೋಗಿರುತ್ತೆ ಈ ಕಡೆ ಸೀಸನ್ ಗಳು ಚೇಂಜ್ ಆಗ್ತಿರೋದು ನಮ್ಗೆ ಗೊತ್ತಾಯ್ತಲ್ಲ ಆ ಜಾಗದಲ್ಲಿ ಸೀಸನ್ಸ್ ಗಳು ಚೇಂಜ್ ಆಗೋದು ಸ್ಟಾಪ್ ಆಗಿ ಅಲ್ಲಿ ಗ್ರೀನ್ ಕಲರ್ ಲೈಟ್ ಬಂದ್ಬಿಡುತ್ತೆ ಇವರು ವ್ಯಕ್ತಿನ ಕೇಳ್ತಿರ್ತಾರೆ ನೀನು ಎಷ್ಟನೇ ವರ್ಷದಿಂದ ಇಲ್ಲಿಗೆ ಬಂದಿರೋದು ಅಂತ ಆದ್ರೆ ಇವನಿಗೆ ಅವರ ಭಾಷೆ ಅರ್ಥ ಆಗ್ತಿರೋದಿಲ್ಲ ಇವರ ಮುಖಗಳನ್ನ ಸ್ಕ್ಯಾನ್ ಮಾಡಿ ಒಂದು ನ್ಯೂಸ್ ಅನ್ನ ತೋರಿಸುತ್ತೆ ಇವರು ಗುಹೆ ಒಳಗಡೆ ಬಂದು ಸಿಗಾಕೊಂಡ್ಮೇಲೆ ದಿನಗಳ ಕಾಲ ಇವರನ್ನ ಹುಡುಕುದ್ರು ಆದ್ರೆ ಎಷ್ಟೇ ಹುಡ್ಕುದ್ರು ಸಿಗ್ದೇ ಇರೋದ್ರಿಂದ ಹುಡ್ಕೋದನ್ನೇ ಅವರು ಬಿಟ್ಬಿಟ್ರು ಹಾಗೆ ಮತ್ತೊಂದು ವಿಷಯನ ಆ ವ್ಯಕ್ತಿ ತಿಳಿಸ್ತಾನೆ ಈಗ ಮನುಷ್ಯರು ಭೂಮಿ ಮೇಲಿಲ್ಲ ಎಲ್ಲರೂ ಸ್ಪೇಸ್ ನಲ್ಲಿ ವಾಸ ಮಾಡ್ತಿದಾರೆ ಅಂತ ಉಸಿರಾಡೋದಕ್ಕಾಗ್ದೇ ಆ ವ್ಯಕ್ತಿ ಸತ್ತೋಗ್ತಾನೆ ಅಂದ್ರೆ ಸಾವಿರಾರು ವರ್ಷಗಳಿಂದನೂ ಇವರು ಈ ಗುಹೆ ಒಳಗಡೆ ಸಿಗಾಕೊಂಡಿದ್ದಾರೆ ಆದ್ರೆ ಈ ಗುಹೆಯಲ್ಲಿ ಟೈಮ್ ತುಂಬಾ ಸ್ಲೋ ಆಗಿ ಓಡ್ತಿರೋದ್ರಿಂದ ಅದು ಇವರಿಗೆ ಗೊತ್ತಾಗ್ತಿರೋದಿಲ್ಲ ಅಷ್ಟೇ ಈ ವ್ಯಕ್ತಿ ಬಂದಿರೋಂತ ಕಾಲದಲ್ಲಿ ಮನುಷ್ಯರು ಎಂಟು ಅಡಿಗಳವರೆಗೂ ಬೆಳಿತಾರೆ ಹಾಗೆ ಬೇರೆ ಭಾಷೆಯನ್ನ ಮಾತಾಡೋದನ್ನ ಕಲ್ತ್ಕೊಬಿಟ್ಟಿರ್ತಾರೆ ಈಗ ಇವ್ರ ಹತ್ರ ಇರೋದು ಎರಡೇ ದಾರಿ ಒಂದು ಹೇಗಾದ್ರು ಮಾಡಿ ಇಲ್ಲಿಂದ ಹೊರಗಡೆ ಹೋಗ್ಬೇಕು ಇಲ್ಲ ಅಂತಂದ್ರೆ ಸತ್ಯನ ಆಕ್ಸೆಪ್ಟ್ ಮಾಡ್ಕೊಂಡು ನಮ್ಮ ಅಂತ್ಯ ಇಲ್ಲೇ ಅಂತ ಇಲ್ಲೇ ಇದ್ ಬಿಡ್ಬೇಕು ಆ ವ್ಯಕ್ತಿ ಹತ್ರ ಇದ್ದಂತ ಏಣಿಯ ಡಿವೈಸ್ ಇವರಿಗೆ ಸಿಗುತ್ತೆ ಇಲ್ಲಿಂದ ಹೋಗ್ಬೇಕು ಅಂತ ಇವರು ಅನ್ಕೊಳ್ತಿರ್ಬೇಕಾದ್ರೆ ಅಲ್ಲಿ ಇವರಿಗೆ ಹಾಪರ್ನ ಬ್ಯಾಗ್ ಕಾಣಿಸುತ್ತೆ ಅವನು ಇಲ್ಲೇ ಎಲ್ಲೋ ಇದ್ದಾನೆ ಅವನನ್ನ ಹುಡುಕ್ಲೇಬೇಕು ಅಂತ ಇವ್ರು ಡಿಸೈಡ್ ಮಾಡ್ತಾರೆ ಹಾಗೆ ನಾವು ಮೂವಿಯ ಮೊದಲಲ್ಲಿ ನೋಡಿದ್ವಲ್ಲ ಒಬ್ಬ ಕೌಬಾಯ್ನ ಅವನನ್ನ ಕಾಡು ಮನುಷ್ಯರು ಸಾಯಿಸಿ ಆದ್ರೆ ಅವನ ಗನ್ ಇಲ್ಲೇ ಇರುತ್ತೆ ಅದನ್ನ ಇವ್ರು ತಗೋತಾರೆ ಅವ್ರ ಮೂರು ಜನರನ್ನ ಅಲ್ಲೇ ಬಿಟ್ಟು ಟೈಲರ್ ಹಾಪರ್ ನ ಉಡ್ಕೊಂಡು ಮುಂದೆ ಬಂದಾಗ ಒಂದಷ್ಟು ಲೈಟ್ಸ್ ಗಳು ಬಿದ್ದಿರೋದು ಇವನಿಗೆ ಕಾಣಿಸ್ತವೆ ಆ ಲೈಟ್ ಗಳನ್ನ ಫಾಲೋ ಮಾಡ್ಕೊಂಡು ಮುಂದೆ ಬಂದಾಗ ಅಲ್ಲೇ ಇದ್ದಂತ ಒಂದು ಬಂಡೆ ಮೇಲೆ ಒಂದಷ್ಟು ಚಿತ್ರಗಳನ್ನ ನೋಡ್ತಾನೆ ಆ ಚಿತ್ರಗಳಿಂದ ಇವನಿಗೆ ಗೊತ್ತಾಗೋಗುತ್ತೆ ಆಗ್ಲೇ ಏನೇನ್ ತರ ಇದ್ದಂತ ಆ ಮನುಷ್ಯ ಇವನನ್ನ ಒಂದು ನೀರಿನ ಒಳಗಡೆ ಹಾಕುದ್ನಲ್ಲ ಆ ನೀರು ಬೇರೆ ಏನು ಅಲ್ಲ ಅದು ಫೌಂಟೇನ್ ಆಫ್ ಯೂತ್ ನೀರು ಮನುಷ್ಯರಿಗೆ ಜಾಸ್ತಿ ಆಯಸ್ಸನ್ನ ಕೊಡುವಂತ ಶಕ್ತಿ ಈ ಫೌಂಟೇನ್ ಆಫ್ ಯೂತ್ ನೀರಿಗೆ ಇರುತ್ತೆ ಇವನು ಆ ನೀರಿನ ಒಳಗಡೆ ಇದ್ದಾಗ ಕೂಡ ಮತ್ತೆ ಅಲ್ಲೇ ಮುಂದೆ ನೋಡ್ತಾನೆ ಕಾಡು ಮನುಷ್ಯರ ಒಬ್ಳು ಹುಡುಗಿ ಸತ್ತೋಗಿರುವಂತ ಅವರ ಜನರನ್ನ ಬದುಕಿಸೋದಕ್ಕೆ ಪ್ರಯತ್ನ ಪಡ್ತಿರ್ತಾಳೆ ಹಾಗೆ ಇವನು ಮುಂದೆ ಬಂದಾಗ ಹಾಪರ್ ಕೆಳಗಡೆ ಬಿದ್ದಿರೋದನ್ನ ನೋಡ್ತಾನೆ ಯಾಕೆಂತಂದ್ರೆ ಆ ಕಾಡು ಮನುಷ್ಯರು ಇವನಿಗೆ ಚುಚ್ ಬಿಟ್ಟಿರ್ತಾರೆ ಹಾಗೆ ಅಲ್ಲಿ ಸತ್ತು ಬಿದ್ದಿರುವಂತ ಆ ಜನರನ್ನ ಸಾಯಿಸಿರೋದು ಕೂಡ ಇವನೇ ಆಗ ಟೈಲರ್ ಮುಂದೆ ನೋಡಿದಾಗ ತುಂಬಾನೇ ಶಾಕ್ ಆಗಿ ಹೋಗ್ತಾನೆ ಯಾಕೆಂತಂದ್ರೆ ಒಂದಷ್ಟು ಜನರ ಜೊತೆ ನಲ್ವತ್ತು ವರ್ಷದ ಹಿಂದೆ ಕಾಣೆ ಆಗಿದ್ದಂತ ಹಾಪರ್ ತಂಗಿನೂ ಕೂಡ ಫ್ರೀಸ್ ಆಗ್ಬಿಟ್ಟಿರ್ತಾಳೆ ಅಲ್ಲೇ ಅವನಿಗೆ ಮತ್ತೊಂದು ಇನ್ವಿಸಿಬಲ್ ಗೋಡೆ ಇರೋದು ಕಾಣಿಸುತ್ತೆ ಆ ಗೋಡೆಯ ಒಳಗಡೆ ಎಂಟರ್ ಆಗಿರುವಂತ ಜನರನ್ನ ನಮ್ಗೆ ತೋರಿಸ್ತಾರೆ ರಾಜ ಮಹಾರಾಜರು ಹಾಗೆ ಕಾಡು ಮನುಷ್ಯರೆಲ್ಲ ಯುದ್ಧ ಮಾಡ್ತಿರ್ತಾರೆ ಅಲ್ಲಿರುವಂತ ಫೌಂಟೇನ್ ಆಫ್ ಯೂತ್ ಗೋಸ್ಕರ ಆಗ ಹಾಪರ್ ಹೇಳ್ತಿರ್ತಾನೆ ಫೌಂಟೇನ್ ಆಫ್ ಯೂತ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತಾನೆ ಈ ಗುಹೆ ಒಳಗಡೆ ಟೈಮ್ ತುಂಬಾ ಸ್ಲೋ ಆಗಿ ನಡೆಯೋದು ಫೌಂಟೇನ್ ಆಫ್ ಯೂತ್ ನೀರನ್ನ ಯಾರು ಹೊರಗಡೆ ತಗೊಂಡು ಹೋಗದೆ ಇರ್ಲಿ ಅಂತ ಇಲ್ಲಿರುವಂತ ಪ್ರತಿಯೊಂದು ಇನ್ವಿಜಿಬಲ್ ಇನ್ವಿಸಿಬಲ್ ಗೋಡೆಗಳ ಒಳಗಡೆ ಒಂದು ಗೋಡೆಗಳಿಗಿಂತ ಮತ್ತೊಂದು ಗೋಡೆಗಳಲ್ಲಿ ಟೈಮ್ ತುಂಬಾ ಸ್ಲೋ ಆಗಿ ನಡೆಯುತ್ತೆ ಅಂತ ಸರಿ ಅಂತ ಟೈಲರ್ ಹಾಪರ್ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ನೋಡ್ತಿರ್ತಾನೆ ಆದ್ರೆ ಹಾಪರ್ ಅದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತಂದ್ರೆ ಇವನ ಸಾವನ್ನ ಇವನು ಆಕ್ಸೆಪ್ಟ್ ಮಾಡ್ಕೊಬಿಟ್ಟಿರ್ತಾನೆ ನೀನು ನಿನ್ನ ಟೀಮ್ ಅನ್ನ ಕರ್ಕೊಂಡು ಇಲ್ಲಿಂದ ಹೊಟ್ಟು ಹೋಗು ಅಂತ ಟೈಲರ್ ಗೆನೆ ಹೇಳ್ತಿರ್ತಾನೆ ಫೌಂಟೇನ್ ಆಫ್ ಯೂತ್ ಮತ್ತೊಂದು ಜಾಗದಲ್ಲಿ ಇಲ್ಲೇ ಬರ್ತಿದೆ ನಾನ್ ಜೊತೆ ಬನ್ನಿ ನಿಮ್ಮನ್ನ ಕಾಪಾಡ್ತೀನಿ ಅಂತ ಹೇಳ್ತಾನೆ ಆದ್ರೆ ಹಾಪರ್ ಗೆ ನಡೆಯೋದಕ್ಕೂ ಕೂಡ ಆಗ್ತಿರೋದಿಲ್ಲ ಆದ್ರಿಂದ ಟೈಲರ್ ಅವನನ್ನ ಅಲ್ಲೇ ಬಿಟ್ಟು ಅವನ ಟೀಮ್ ಹತ್ರ ಹೋಗ್ತಾನೆ ಈ ಕಡೆ ಆ ಕಾರು ಮನುಷ್ಯರಲ್ಲಿ ಒಬ್ಳು ಸಣ್ಣ ಹುಡುಗಿ ಇದ್ಲಾ ಅವಳು ಫೌಂಟೇನ್ ಆಫ್ ಯೂತ್ ನೀರನ್ನ ಅವರ ಜನರಿಗೆ ಹಾಕ್ತಾ ಅವರನ್ನ ಬದುಕಿಸ್ತಿರ್ತಾಳೆ ಈ ಕಡೆ ಇವರು ಫಾರ್ಬಿನ ಫೌಂಟೇನ್ ಆಫ್ ಯೂತ್ ನ ನೀರ್ನ ಒಳಗಡೆ ಹಾಕ್ತಾರೆ ಹಾಗೆ ಜಾಕಿ ಮೇಲಿಂದ ಬಿದ್ದು ಕಾಲನ್ನ ಏಟ್ ಮಾಡ್ಕೊಂಡಿದ್ಲಲ್ಲ ಈ ನೀರಿಂದ ಅವಳ ಕಾಲು ಕೂಡ ವಾಸಿ ಆಗೋಗಿರುತ್ತೆ ಈ ಕಡೆ ಕಾಡು ಮನುಷ್ಯರು ಕೂಡ ಫೌಂಟೇನ್ ಆಫ್ ಯೂತ್ ನ ನೀರಿನ ಸಹಾಯದಿಂದ ಮತ್ತೊಂದ್ಸಲ ಜೀವಂತಗೊಳ್ತಾರೆ ಅದೇ ಸಮಯಕ್ಕೆ ಇವರೆಲ್ಲರಿಗೂ ಗನ್ ಅನ್ನ ಶೂಟ್ ಮಾಡ್ತಿರುವಂತ ಸೌಂಡ್ ಬರ್ತಿರುತ್ತೆ ಯಾಕೆಂತಂದ್ರೆ ಇವನು ಕಾಡು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡ್ತಿರ್ತಾನೆ ಇವರೆಲ್ಲರೂ ಫಾರ್ಬಿನ ಅಲ್ಲೇ ಬಿಟ್ಟು ಕಾಡು ಮನುಷ್ಯರು ಬರ್ತಿರೋದ್ರಿಂದ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿರ್ತಾರೆ ಆದ್ರೆ ಬೆಂಕಿಯನ್ನ ಹಾಕಿದ್ರು ಕೂಡ ಆ ಕಾಡು ಮನುಷ್ಯರು ಅದನ್ನ ದಾಟ್ಕೊಂಡು ಇವರನ್ನ ಫಾಲೋ ಮಾಡ್ಕೊಂಡು ಬರ್ತಿರ್ತಾರೆ ನಂತರ ಇವರೆಲ್ಲರೂ ಮತ್ತೊಂದ್ಸಲ ಆ ಹೋಲಿರುವಂತ ಜಾಗ ಬಂದು ತಲುಪ್ತಾರೆ ನಂತರ ಇವರಿಗೆ ಸಿಕ್ಕಿದಂತ ಏಣಿನ ಆನ್ ಮಾಡಿ ಅಲ್ಲಿಂದ ಮೇಲೆ ಹತ್ತೋದಕ್ಕೆ ಶುರು ಮಾಡ್ತಾರೆ ಹೀಗೆ ಮೇಲೆ ಬಂದಾಗ ಕ್ಯಾರ ನೋಡ್ತಾಳೆ ಮೇಲೆ ಹೋಗೋದಕ್ಕೆ ಜಾಗ ಇರೋದಿಲ್ಲ ಅಲ್ಲಿ ನೀರ್ ಇರುತ್ತೆ ಈ ಕಾಡು ಮನುಷ್ಯರು ಕೂಡ ಕೆಳಗಡೆನೆ ಇರೋದ್ರಿಂದ ಇನ್ನೇನ್ ಮಾಡುದು ಅಂತ ಮೇಲೆ ಹೋಗೋದಕ್ಕೆ ನೋಡ್ತಿರ್ತಾಳೆ ಆಗ ಎರಡು ಭಯಂಕರವಾಗಿರುವಂತ ಕೈಗಳು ಹೊರಗಡೆ ಬಂದು ಇವಳನ್ನ ಮೇಲ್ ಅಕ್ಕಿ ಅಳ್ಕೊತಿರ್ತವೆ ಅದನ್ನ ನೋಡಿ ಟೈಲರ್ ಬಂದು ಇವಳನ್ನ ಕಾಪಾಡೋದಕ್ಕೆ ನೋಡ್ತಿರ್ಬೇಕಾದ್ರೆ ಕೆಳಗಡೆ ನಿಂತಿದ್ದಂತ ಕಾಡು ಮನುಷ್ಯ ಆ ಏಣಿನ ಅದು ಆಫ್ ಆಗೋಗುತ್ತೆ ಇದ್ರಿಂದ ಆ ಆಗೋಗುತ್ತೆಗಳು ಕ್ಯಾರನ ಮೇಲ್ ಎಳ್ಕೊ ಅಳ್ಕೊಬಿಡ್ತವೆ ಆದ್ರೆ ಇವಳನ್ನ ಮೇಲಕ್ಕೆ ಎಳ್ಕೊಂಡಿರೋರು ಇವಳಿಗೆ ಆಕ್ಸಿಜನ್ ಮಾಸ್ಕ್ ಅನ್ನ ಕೊಟ್ಟು ಕಾಪಾಡೋದಕ್ಕೆ ನೋಡ್ತಿರ್ತಾರೆ ಆಗ ಕ್ಯಾರ ಆ ಹೋಲ್ ನ ಒಳಗಡೆ ನೋಡಿದಾಗ ಎಲ್ಲರೂ ಫ್ರೀಸ್ ಆಗಿರೋ ರೀತಿ ಇವಳಿಗೆ ಕಾಣಿಸ್ತಿರ್ತಾರೆ ಯಾಕೆಂದ್ರೆ ಕ್ಯಾರ ಈಗ ಮಾಮೂಲಿ ಟೈಮ್ ಗೆ ಬಂದಿದಾಳಲ್ಲ ಅದಕ್ಕೆ ಅದೇ ಸಮಯಕ್ಕೆ ನೀರಿಂದ ಒಂದಷ್ಟು ವೈರ್ ಗಳು ಹೊರಗಡೆ ಬಂದು ಬೆಳತಿರೋಂತ ಇವರೆಲ್ಲ ಕಾಪಾಡ್ತವೆ ಅದೇ ಸಮಯಕ್ಕೆ ಅಲ್ಲಿಂದ ಕ್ಯಾರ ಹೊರಗಡೆ ಬಂದು ನಾನ್ ನಿಮ್ಮೆಲ್ಲರಿಗೂ ಆಮೇಲೆ ಅರ್ಥ ಮಾಡಿಸ್ತೀನಿ ಬನ್ನಿ ಅಂತ ಹೇಳ್ತಾಳೆ ಎಲ್ಲರೂ ಸರಿ ಅಂತ ಒಪ್ಕೊಂಡ್ ಮೇಲೆ ಒಬ್ಬರಾದ್ಮೇಲೆ ಒಬ್ಬರನ್ನ ಮೇಲಕ್ಕೆ ಅಳ್ಕೊತಿರ್ತಾಳೆ ಎಲ್ಲರೂ ಮೇಲೆ ಹೋಗ್ತಿದ್ದಂಗೆನೆ ಮತ್ತಷ್ಟು ವೈರ್ಸ್ ಗಳು ಗುಹೆ ಒಳಗಡೆ ಬರ್ತವೆ ನಂತರ ಮುಂದಿನ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ ಫಾರ್ಬಿಗೆ ನೀರಿನ ಒಳಗಡೆ ಎಚ್ಚರ ಆಗುತ್ತೆ ಇಲ್ಲೆಲ್ಲ ಏನ್ ನಡೀತಿದೆ ಅಂತ ನೀವನಿಗೆ ಅರ್ಥ ಆಗ್ತಿರೋದಿಲ್ಲ ಹಾಗೆ ಇವನು ಹಿಂದೆ ನೋಡಿದಾಗ ಗೊತ್ತಾಗುತ್ತೆ ಈಗ ಇವ್ರೆಲ್ಲರೂ ಭೂಮಿಯಿಂದ ತುಂಬಾ ದೂರ ಇದಾರೆ ಅಂತ ಅಷ್ಟೇ ಅಲ್ಲ ಅಲ್ಲೇ ನಿಂತಿರುವಂತ ಮನುಷ್ಯರನ್ನ ನೋಡಿದ್ರೆ ಅವರು ಏಲಿಯನ್ಸ್ ಗಳ ರೀತಿ ಕಾಣಿಸ್ತಿರ್ತಾರೆ ಅದೇ ಸಮಯಕ್ಕೆ ಅದೇ ನೀರ್ನ ಒಳಗಡೆ ಹಾಪರ್ ಗು ಕೂಡ ಎಚ್ಚರ ಆಗುತ್ತೆ ಈಗ ಇವರಿಬ್ರು ತುಂಬಾ ಗಾಬರಿಯಿಂದ ನೋಡ್ತಿರ್ಬೇಕಾದ್ರೆ ಅಲ್ಲಿಗೆ ಇವ್ರು ನಾಲ್ಕು ಜನನು ಕೂಡ ಬರ್ತಾರೆ ಅಷ್ಟೇ ಅಲ್ಲ ಈ ಜಾಗಕ್ಕೆ ಕಳೆದೋಗಿದ್ದಂತ ಹಾಪರ್ ನ ಫ್ಯಾಮಿಲಿನೂ ಕೂಡ ಕರ್ಕೊಂಡ್ ಬಂದಿರ್ತಾರೆ ಈಗ ಇಡೀ ಬ್ರಹ್ಮಾಂಡದಲ್ಲಿ ನಾರ್ಮಲ್ ಆಗಿ ಕಾಣುವಂತ ಮನುಷ್ಯರು ಇವ್ರು ಮಾತ್ರ ಉಳಿದಿರೋದು ಮಿಕ್ಕ ಎಲ್ಲಾ ಮನುಷ್ಯರು ಕೂಡ ಬೇರೆ ರೀತಿ ಕನ್ವರ್ಟ್ ಆಗೋಗಿರ್ತಾರೆ ಯಾಕೆಂತಂದ್ರೆ ಇವರೆಲ್ಲರೂ ಆ ಗುಹೆ ಒಳಗಡೆ ಸಾವಿರಾರು ವರ್ಷಗಳನ್ನ ಕಳೆದು ಬಿಟ್ಟಿರ್ತಾರೆ ಆದ್ರಿಂದ ಈಗ ಮನುಷ್ಯರು ಏಲಿಯನ್ಸ್ ಗಳ ರೀತಿ ಕಾಣ್ತಿರೋದು ಇಲ್ಲಿ ಏನಾಗಿದೆ ಅಂತಂದ್ರೆ ಇವರೆಲ್ಲರೂ ಆ ಗುಹೆ ಒಳಗಡೆ ಸಾವಿರಾರು ವರ್ಷದಿಂದ ಸಿಗಾಕೊಂಡಿದ್ರು ಆಗ ಟೆಕ್ನಾಲಜಿಯಲ್ಲಿ ತುಂಬಾನೇ ಡೆವಲಪ್ ಆಗಿರುವಂತ ಮನುಷ್ಯರಿಗೆ ಒಂದು ದಿಸ ಈ ಗುಹೆಯ ಬಗ್ಗೆ ಗೊತ್ತಾಯ್ತು ಆದ್ರಿಂದ ಆ ಗುಹೆ ಒಳಗಡೆ ಸಿಗಾಕೊಂಡಿರುವಂತ ಮನುಷ್ಯರನ್ನ ಕಾಪಾಡಬೇಕು ಅಂತ ಆ ಹೋಲ್ಗೆ ಒಂದು ನೀರಿನ ರೀತಿ ಇರುವಂತ ಪೋರ್ಟಲ್ ಅನ್ನ ಕನೆಕ್ಟ್ ಮಾಡಿ ಇವರೆಲ್ಲರನ್ನು ಭೂಮಿಯಿಂದ ಡೈರೆಕ್ಟ್ ಆಗಿ ಸ್ಪೇಸ್ ಶಿಪ್ ನ ಒಳಗಡೆ ಕರೆಸ್ಕೊಂಡಿರ್ತಾರೆ ಹಾಪರ್ ನ ತಂದೆ ತಾಯಿ ಕೂಡ ಪಿಕ್ನಿಕ್ ಗೆ ಅಂತ ಹೋಗಿ ಆ ಗುಹೆ ಒಳಗಡೆ ಸಿಗಾಕೊಬಿಟ್ಟಿರ್ತಾರೆ ಈ ವಿಷಯ ಜಾಕಿ ಹಾಗೆ ಟೈಲರ್ ಗೆ ಗೊತ್ತಿದ್ರಿಂದ ಹಾಪರ್ ನ ಫ್ಯಾಮಿಲಿನೂ ಕೂಡ ಇಲ್ಲಿಗೆ ಕರ್ಸ್ಕೊಂಡಿರೋದು ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ ಈ ಮೂವಿ ನಿಮ್ಗೆ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಏನಾದ್ರು ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಸರಿ ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ ಅಂಟಿಲ್ ದನ್ ಸ್ಟೇಟ್ ಯೂನ್ ಮಿಸ್ಟರ್ ಎಕ್ಸ್ಪ್ಲೇನರ್ ಕನ್ನಡ